92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಎರಡು ಮೂರು ನಾಲ್ಕು ಅಂತ ಎಣಿಸ್ತಾ ಇದೀವಿ. ಏನಂದ್ರೆ ಇಡೀ ವಾರ ಆರು ದಿವಸ ನಾವು ಹೊಸ ಒಬ್ಬ ಸಾಧಕರ ಬಗ್ಗೆ ಮಾತಾಡಕ್ ಶುರು ಮಾಡ್ತಾ ಇದೀವಿ. ಹಳೆಯ ಸಾಧಕರು ಹೊಸದಾಗಿ ಹೊಸದಾಗ ಮಾತಾಡ್ತಾ ಇದೀವಿ ಅವ್ರ ಬಗ್ಗೆ. ಅವ್ರ ತನಕ ನಾವು ಅವ್ರ ಬಗ್ಗೆ ಮಾತಾಡಿಲ್ಲ. ಎಕ್ಸೈಟ್ಮೆಂಟ್ ಬಗ್ಗೆ ಒಂದಷ್ಟು ಮಾತನಾಡಿದಿವೆ ಹೊರತು ಅವರ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಕೊಟ್ಟಿಲ್ಲ. ನಾವು ಸಂಪೂರ್ಣವಾದ ಮಾಹಿತಿ ಕೊಡಕ್ ಸಾಧ್ಯನಲ್ಲ ಯಾರ ಬಗ್ಗೆ. ಬಿಕಾಸ್ ಒಬ್ಬೊಬ್ರು ಒಂದೊಂದು ದಿಗ್ಗಜರು ಅಲ್ವಾ, ಏನೋ ಒಂದು ಸಮುದ್ರದ ಒಂದು ಹಿಡಿಯನ್ನ ನಾವು ಹಿಡಿಯೋ ಪ್ರಯತ್ನ ಮಾಡಬಹುದು ಅನ್ಸುತ್ತೆ ಅವರ ಸಾಧನೆಯಲ್ಲಿ. ಅದರಲ್ಲೂ ಈ ವಾರ ನಾವು ಮಾತಾಡಕ್ ಹೊರಟಿರುವಂತ ಕಲಾವಿದರು ಬರೀ ಮೊದಲು ಖಳನಟರಾಗಿದ್ರು, ಆಮೇಲೆ ಹಾಸ್ಯ ನಟರಾದರು, ಆಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದರು. ಒಟ್ಟಾರೆ ಎಲ್ಲ ರೀತಿಯ ಪಾತ್ರಗಳನ್ನ ಅದ್ಭುತವಾಗಿ ಅಭಿನಯಿಸ್ತಕ್ಕಂಥ ಕಲಾವಿದರು. ಸೊ ಅವ್ರ ಬಗ್ಗೆ ಇಡೀ ವಾರ ಮಾತಾಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ. ನೋಡಿ, ಏನಂದರೆ ಹಾಸ್ಯ ಕಲಾವಿದರಿಗೆ ಮಾತೇ ಬಂಡವಾಳ ಅನ್ನೋದು ಎಲ್ಲ ಭಾಷೆಗಳಲ್ಲೂ ಸತ್ಯ. ಕೆಲವರು ತಮಗೆ ಒಪ್ಪಿಸಿದ ಸಂಭಾಷಣೆಯನ್ನ ಹೇಳಿ ತೃಪ್ತಿಯನ್ನ ಪಡ್ಕೊಂಡ್ಬಿಡ್ತಾರೆ, ಆದ್ರೆ ಯಶಸ್ಸು ಕತೆ ಮೇಲೆ ಅವಲಂಬಿಸಿರುತ್ತೆ ಅಂತ ಕೂಡ ಹೇಳ್ತಾರೆ. ಇಂತಹ ಸೀಮಿತ ಅಪೇಕ್ಷೆಯಿಂದ ಹಾಸ್ಯ ಗೆಲ್ಲೋದು ಕಷ್ಟ. ಯಾಕೆಂದ್ರೆ ಹಾಸ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಟೈಮಿಂಗ್. ಆಗಿನ ಸಂದರ್ಭ ಏನು, ಆಗ ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ, ಇದನ್ನೆಲ್ಲ ಅರ್ಥಕೊಂಡು ಹಾಸ್ಯದ ಯಶಸ್ಸು ತೀರ್ಮಾನ ಆಗುತ್ತೆ. ಅಷ್ಟೇ ಅಲ್ಲ, ಹಾಸ್ಯ ಕಲಾವಿದ ಅಪ್ಡೇಟ್ ಆಗ್ತಾನೇ ಇರಬೇಕಾಗತ್ತೆ. ಸಿನಿಮಾದಲ್ಲಂತೂ ಕಡಿಮೆ ಸ್ವಾತಂತ್ರ್ಯದಲ್ಲೇ ಬಹಳಷ್ಟು ನೀಡಬೇಕಾಗತ್ತೆ. ಕನ್ನಡದಲ್ಲಿ ಇಂತಹ ಸಾಧನೆ ಮಾಡಿದ ಅಪರೂಪದ ಕಲಾವಿದರ ಬಗ್ಗೆ ನಾವು ಈ ವಾರ ನಮ್ಮ ರೆಟ್ರೋ ಟಾಕೀಸ್ ನಲ್ಲಿ ಮಾತಾಡ್ತೀವಿ. ಅವರೇನು ಹಾಸ್ಯ ನಟರಾಗಿ ಚಿತ್ರರಂಗಕ್ಕೆ ಬಂದವರಲ್ಲ, ಅಷ್ಟೇ ಯಾಕೆ, ಒಂದು ಕಾಲದಲ್ಲಿ ಅವರು ಖಳನಟರಾಗಿ ಬಹಳ ಫೇಮಸ್ ಆಗಿದ್ರು. ಬಿಗಿನಿಂಗ್ ಅಲ್ಲೇ ಹೇಳಿದ್ರಿ ನೀವು, ಆಮೇಲೆ ಹಾಸ್ಯ ನಟರಾಗಿ ಬದಲಾಗಿ ಅಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನ ಪಡ್ಕೊಂಡವರು ಇವರು. ಅವ್ರು ಯಾರು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈ ವಾರ ನಾವು ಚಿತ್ರರಂಗ ಕಂಡಂತಹ ಅಪರೂಪದ ಕಲಾವಿದರ ಬಗ್ಗೆ ಮಾತಾಡ್ತಾ ಇದೀವಿ. ಹೌದು, ಅವರು ಯಶಸ್ವಿ ರಂಗಭೂಮಿ ನಟರಾಗಿದ್ರು, ಅಲ್ಲಿ ವೈವಿಧ್ಯಮಯವಾದ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ರು. ರಂಗಭೂಮಿಯ ಅನುಭವದಿಂದಾನೇ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಅಲ್ಲಿ ಅವರು ಮೊದಲು ಪೋಷಕ ಪಾತ್ರಗಳಿಗೆ ತುಂಬಾ ಹೆಸರು ಮಾಡಿದ್ರು, ಆಮೇಲೆ ಕಳಪಾತ್ರಗಳನ್ನ ಮಾಡಿ ಯಶಸ್ವಿ ಆದವರು. ತಮ್ಮದೇ ಆದ ಅನನ್ಯ ರೀತಿಯ ಅಭಿನಯ, ಅಂದ್ರೆ ಒಂದು ಸ್ಟೈಲ್, ಒಂದು ಮ್ಯಾನರಿಸಮ್ ನ ಇಟ್ಕೊಂಡು ಅಭಿನಯಿಸಿದಂತ ಕಲಾವಿದರು ಇವರು. ಸ್ಕೂಲ್ ಮಾಸ್ಟರ್ ಪಾತ್ರದಿಂದ ಸಿನಿಮಾ ಪ್ರವೇಶಿಸಿದ್ರು, ಹೆಸರು ಮಾಡಿದ್ದು ವಿಲನ್ ಆಗಿ. ಒಂದು ಕಾಲದಲ್ಲಿ ಇವರು ಬಹುಬೇಡಿಕೆಯ ಖಳನಟರು ಅಂತ ಅನಿಸ್ಕೊಂಡಿದ್ದವರು. ಅಲ್ಲಿಂದ ಮುಂದಕ್ಕೆ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚಾಗಿ ಅವಕಾಶ ಸಿಗೋಕ್ ಶುರುವಾಯ್ತು. ಅದಾದ ನಂತರ ಅವರು ಹಾಸ್ಯ ನಟರಾಗಿ ತುಂಬಾ ಯಶಸ್ಸನ್ನ ಪಡ್ಕೊಂಡ್ರು. 325 ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು ಇವರು, ಮತ್ತೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಂತ ಅದ್ಭುತ ಕಲಾವಿದ ಇವರು. ಯಾರು ಗೆಸ್ ಮಾಡ್ತಾರಿ? ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಬಹಳ ಕ್ಯೂರಿಯಾಸಿಟಿ ಆಗ್ಬಿಟ್ಟಿದೆ ಜನಕ್ಕೆ. ನಾವು ತುಂಬಾ ಟೀಸ್ ಮಾಡ್ತಾ ಇದೀವಿ, ಯಾರು ಅಂತ ಹೇಳಿದಿರಾ? ನಿಮ್ಮ ಊಹೆ ನಿಜ, ಬಹಳ ಜನ ಗೆಸ್ ಮಾಡಿದಿರಾ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಆ ಒಂದು ಆ ಎರಡು ಅಂದಲೇ ನಿಮ್ಗೆ ಗೊತ್ತಾಗಿರುತ್ತೆ. ಈ ವಾರ ನಾವು ಮಾತಾಡ್ತಾ ಇರೋದು ಹೆಸರಾಂತ ಕಲಾವಿದ ದಿನೇಶ್ ಅವ್ರ ಬಗ್ಗೆ. ಹಾಸ್ಯ ಕಲಾವಿದರು, ಕಳನಟರು, ಪೋಷಕ ನಟರು ಎಲ್ಲರೂ ಆಗಿದ್ರು ಅವರು. ತಮ್ಮ ಕಂಠದಿಂದಲೇ ಮಾತಿಗೆ ಜೀವವನ್ನು ತುಂಬಿದಂತಹ ಅಪರೂಪದ ಕಲಾವಿದರು ನಮ್ಮ ದಿನೇಶ್ ಅವರು. ತೆರೆ ಮೇಲೆ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ತುಂಬಾ ಲವಲವಿಕೆಯಿಂದ ಇದ್ದಂತ ಕಲಾವಿದರು ಅವರು. ದಿನೇಶ್ ಅವರು 1929 ಇಸ್ವಿ ಜನವರಿ 25ನೇ ತಾರೀಕು ಜನಿಸಿದ್ರು. ಅವರು ಹುಟ್ಟಿದ್ದು ಬೆಂಗಳೂರಲ್ಲೇ, ಆದ್ರೆ ಅವರು ಬೆಳೆದದ್ದು ಮಾತ್ರ ಮೈಸೂರು ಅರಸೀಕೆರೆನಲ್ಲಿ. ಎಲ್ಲಾ ಊರುಗಳನ್ನ ಸುತ್ತಿ ಕೊನೆಗೆ ಪದವಿ ಶಿಕ್ಷಣ ಪಡೆದಿದ್ದು ಅವರು ಬೆಂಗಳೂರಿನಲ್ಲಿ. ಬಾಲ್ಯದಿಂದಲೂ ಅವರಿಗೆ ಅಭಿನಯದ ಕಡೆ ಆಸಕ್ತಿ ಇತ್ತು. ಶಾಲಾ ದಿನಗಳಲ್ಲಿ ಅವರು ನಾಟಕಗಳಲ್ಲಿ ಅಭಿನಯಿಸಿ ಬಹುಮಾನಗಳನ್ನ ಕೂಡ ಪಡ್ಕೊಂಡಿದ್ರು. ದಿನೇಶ್ ಅವರ ಮನೆ ಮುಂದಿದ್ದ ರಾಮ ಮಂದಿರದಲ್ಲಿ ನಡೀತಾ ಇದ್ದ ಭಜನಾ ಮಂಡಳಿನಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಇನ್ನು ಅನೇಕ ವಿಚಾರಗಳನ್ನ ದಿನೇಶ್ ಅವ್ರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ. ಒಂದು ವಿರಾಮದ ನಂತರ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು.
ಎಂದೆಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಇಡೀ ವಾರ ದಿನೇಶ್ ಅವರ ಬಗ್ಗೆ ಮಾತಾಡ್ತಿದ್ವಿ. ನಾವು ಆಗ್ಲೇ ಹೇಳಿದ್ವಿ ದಿನೇಶ್ ಅವರಿಗೆ ತಮ್ಮ ಮನೆ ಮುಂದೆ ಇದ್ದ ರಾಮ ಮಂದಿರದಲ್ಲಿ ನಡೀತಾ ಇದ್ದ ಭಜನೆಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ. ಭಜನಾ ಮಂಡಳಿಯಲ್ಲಿ ತ್ಯಾಗರಾಜರ ಕೀರ್ತನೆ ಭಕ್ತಿ ಗೀತೆಗಳು ಅಂದ್ರೆ ದಿನೇಶ್ ಅವರಿಗೆ ಪಂಚಪ್ರಾಣ. ಆದ್ರೆ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಹಿರಿಯರು ಅವಕಾಶ ಮಾಡಿಕೊಡ್ಲಿಲ್ಲ. ಇದಕ್ಕೆ ಒಂದು ಕಾರಣ ಇತ್ತು. ದಿನೇಶ್ ಅವರ ದೊಡ್ಡಪ್ಪ ಅವರೊಬ್ರು ನಾಟಕ ಕಂಪನಿ ಆಸೆಯಿಂದ ಮನೆ ಬಿಟ್ಟು ಓಡ್ ಹೋಗಿ ಗುಬ್ಬಿ ಕಂಪನಿಯನ್ನ ಸೇರ್ಕೊಂಡಿದ್ರು. ಅನೇಕ ವರ್ಷಗಳ ಕಾಲ ಗುಬ್ಬಿ ಕಂಪನಿನಲ್ಲೇ ಕೆಲಸ ಮಾಡ್ತಿದ್ರು. ಆದ್ರೆ ಕೊನೆಯಲ್ಲಿ ಅವ್ರಿಗೆ ತುಂಬಾ ತೊಂದರೆಗಳಾಗಿ ತುಂಬಾ ಅನುಭವಿಸಿದ್ರು. ಕೈಯಲ್ಲಿ ದುಡ್ಡಿಲ್ಲದೆ ಆರೋಗ್ಯನ ಕಳ್ಕೊಂಡು ಮನೆಗೆ ವಾಪಸ್ ಬಂದಿದ್ರು ಅವ್ರ ದೊಡ್ಡಪ್ಪ. ಈ ಅನುಭವದಿಂದ ದಿನೇಶ್ ಅವರ ತಂದೆಯವರು ನಾಟಕದ ಸಹವಾಸ ಬೇಡ ಅಂತ ಒಂದು ರೂಲ್ ಮಾಡಿದ್ರು. ಆದ್ರೆ ದಿನೇಶ್ ಅವರಿಗೆ ಸ್ಕೂಲ್ನಲ್ಲಿ ಚಂದ್ರಶೇಖರಯ್ಯ ಅನ್ನೋ ಒಬ್ರು ಗುರುಗಳಿದ್ರು. ಅವರು ನಾಟಕದ ಬಗ್ಗೆ ದಿನೇಶ್ ಅವರಿಗೆ ಆಸಕ್ತಿ ಹುಟ್ಟೋ ಹಾಗೆ ಮಾಡಿದ್ರು, ಮತ್ತೆ ದಿನೇಶ್ ಅವರಿಗೆ ಬೆಂಬಲ ಕೂಡ ಕೊಟ್ರು. ಮುಂದೇನಾಯ್ತು ಇದನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಲೈಫ್ ಸೂಪರ್ ಗುರು ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಶಾಲೆಯಲ್ಲಿ ಒಂದ್ಸಲ ಕೌರವೇಶ್ವರ ನಾಟಕದ ಅಭ್ಯಾಸ ನಡೀತಾ ಇತ್ತು. ಪಾತ್ರ ಮಾಡ್ತೀನಿ ಅಂತ ಹೇಳಿದ ಹುಡುಗ ಕೊನೆ ಗಳಿಗೆನಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟ. ಚಂದ್ರಶೇಖರಯ್ಯನವರಿಗೆ ಒಂದು ದಿನದಲ್ಲಿ ಸಂಭಾಷಣೆಯನ್ನ ಕಲಿತು ಪಾತ್ರ ಮಾಡುವಂತ ಹುಡುಗ ಬೇಕಾಗಿತ್ತು. ಅದು ದಿನೇಶ್ ಒಬ್ಬನ ಕೈಲೇ ಸಾಧ್ಯ ಅಂತ ಅವರು ನಿರ್ಧಾರ ಮಾಡಿಬಿಟ್ರು. ಮನೆಯಲ್ಲಿ ಯಾರಿಗೂ ಗೊತ್ತಾಗದಿರೋ ಹಾಗೆ ನೋಡ್ಕೊಳ್ತೀನಿ ಅಂತ ಚಂದ್ರಶೇಖರಯ್ಯ ಅವರು ಪುಸ್ಲಾಯಿಸಿ ಆ ಪಾತ್ರನ ದಿನೇಶ್ ಅವರಿಂದ ಮಾಡಿಸ್ಬಿಟ್ರು. ಆದ್ರೆ ನಾಟಕ ತುಂಬಾ ಯಶಸ್ವಿ ಆದ್ಮೇಲೆ ಮನೆಯಲ್ಲಿ ಗೊತ್ತಾಗದೆ ಇರತ್ತಾ, ದಿನೇಶ್ ಅವ್ರ ತಂದೆ ಸ್ಕೂಲ್ ಹುಡ್ಕೊಂಡು ಬಂದು ತಮ್ಮ ಮಗ ಇನ್ನೊಂದ್ಸಲ ನಾಟಕದಲ್ಲಿ ಭಾಗವಹಿಸಬಾರ್ದು ಅಂತ ಗಲಾಟೆನೆ ಮಾಡ್ಬಿಟ್ರಂತೆ. ಹೀಗೆ ದಿನೇಶ್ ಅವರ ರಂಗಭೂಮಿ ಪ್ರವೇಶದ ಮೊದಲ ಕನಸು ವಿಫಲವಾಯ್ತು. ಇದರ ಪರಿಣಾಮ ಏನಾಯ್ತು ಇದನ್ನ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವಾಗ್ಲೇ ಹೇಳಿದ್ವಿ ರಂಗಭೂಮಿಯ ಮೊದಲ ಕನಸು ವಿಫಲವಾಯ್ತು ಅಂತ. ರಂಗಭೂಮಿಯ ಕನಸು ನನಸಾಗದೇ ಇದ್ರು ಕೂಡ ದಿನೇಶ್ ಅವರ ಬಣ್ಣ ಹಚ್ಚೋ ಆಸೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಅವರು ದೊಡ್ಡಪ್ಪ ನಾಟಕ ಕಂಪನಿ ಸೇರ್ಕೊಳ್ಳೋದಕ್ಕೆ ಓಡ್ ಹೋಗಿದ್ ಸುದ್ದಿ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ರಂಗಭೂಮಿಯ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಬಣಸಿ ಬಣಸಿ ಹೇಳ್ತಾ ಇದ್ರು. ಅನುಭವಿಸಿರಲ್ಲ, ಅವತ್ತು ಸರಿಯಾಗಿ ಊಟ ಸಿಗಲ್ಲ, ಸ್ನಾನ ಮಾಡಕ್ ನೀರಿರಲ್ಲ, ಊಟ ಅಂತೂ ಸಿಗೋದೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾಟಕದವ್ರು ಅಂದ್ರೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ಯಾರು ಅವರಿಗೆ ಪ್ರೋತ್ಸಾಹ ನೀಡುವಂತ ಮಾತುಗಳನ್ನ ಹೇಳಲೇ ಇಲ್ಲ. ನಾಟಕದ ಬಗ್ಗೆ ಜಿಗುಪ್ಸೆ ಹುಟ್ಟುವಂತ ಮಾತುಗಳನ್ನೇ ಎಲ್ಲರೂ ದಿನೇಶ್ ಅವ್ರಿಗೆ ಹೇಳಿದ್ರು. ಇದೆಲ್ಲ ಕೇಳ್ತಾ ಇದ್ರು ಕೂಡ ದಿನೇಶ್ ಅವ್ರಿಗೆ ನಿರಾಶೆ ಆಗ್ಲಿಲ್ಲ. ತಾನು ಹುಟ್ಟಿರೋದೇ ನಾಟಕ ಆಡೋದಿಕ್ಕೆ, ಕಲಾವಿದ ಆಗೋದಿಕ್ಕೆ ಅನ್ನೋ ರೀತಿನಲ್ಲಿ ಹುಡುಕ್ತಾ ಇದ್ರು. ಅವ್ರ ಮನೆಯಲ್ಲಿ ಅವ್ರ ದೊಡ್ಡಪ್ಪ ಬಿಟ್ರೆ ಬೇರೆ ಯಾರಿಗೂ ರಂಗಭೂಮಿಯ ನಂಟಿರಲಿಲ್ಲ. ಅಷ್ಟೇ ಅಲ್ಲ, ದೊಡ್ಡಪ್ಪ ಅವರು ಕಂಪನಿ ಸೇರೋದಕ್ಕೆ ಓಡ್ ಹೋಗಿದ್ರಲ್ಲ, ಆ ವಿಷಯ ಗೊತ್ತಿದ್ರಿಂದ ಎಲ್ರೂ ಆ ಕಡೆ ಹೋಗಬಾರ್ದು ಇವರು ಅಂತ ಕಾಯ್ತಾ ಇದ್ರು. ದಿನೇಶ್ ಅವ್ರು ಹೋಗ್ದಂತೆ ಕಾಯ್ತಾ ಇದ್ರು. ಬೇರೆ ಬೇರೆ ಕಡೆ ಈ ಹುಡುಗನ ಆಸಕ್ತಿ ಹೋಗ್ಲಿ ಅನ್ನೋ ಪ್ರಯತ್ನ ಕೂಡ ಮನೆಯವರೆಲ್ಲರೂ ಮಾಡ್ತಾ ಇದ್ರು. ಈಗಿದ್ರೂ ಕೂಡ ರಂಗಭೂಮಿಯ ಸೆಳೆತ ದಿನೇಶ್ ಅವ್ರನ್ನ ಬಿಡ್ಲಿಲ್ಲ. ರಂಗಭೂಮಿಯನ್ನ ಅವರು ಪ್ರವೇಶ ಮಾಡೇಬಿಟ್ರು. ಹೇಗೆ ಮಾಡಿದ್ರು ಅದನ್ನ ನಾವು ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾ ಇದೀನಿ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಆಗ್ಲೇ ಮಾತಾಡ್ತಾ ಇದ್ವಿ ದಿನೇಶ್ ಅವ್ರಿಗೆ ಎಲ್ಲರೂ ಮನೇಲಿ ಎಲ್ಲರೂ ಕಾವಲ್ ಕಾಯ್ತಾ ಇದ್ರು ಇವ್ರ ಮನೆಯಿಂದ ಓಡ್ ಹೋಗ್ಬಾರ್ದು, ನಾಟಕರಂಗ ಸೇರ್ಬಾರ್ದು ಅಂತ. ಬಿಕಾಸ್ ಅವ್ರ ಮನೇಲಿ ಅವ್ರ ದೊಡ್ಡಪ್ಪನಿಗಾದ ಅನುಭವ ತುಂಬಾ ಒಂದು ಪಾಠನ ಕಲಿಸಿತ್ತು ಮನೆಯವರೆಲ್ರಿಗೂ ಅಂತ. ಆದ್ರೆ ಏನಂದ್ರೆ ದಿನೇಶ್ ಅವ್ರಿಗೆ ರಂಗಭೂಮಿಯ ಒಲವು, ನಾಟಕ ಕಂಪನಿ ಸೇರಬೇಕು ಅನ್ನೋ ಆಸೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ಇಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ತಿರು ಸಿಕ್ತು. ಏನಪ್ಪ ಅಂದ್ರೆ ಗುಬ್ಬಿ ಕಂಪನಿಯವರು ದಶಾವತಾರ ನಾಟಕನ ಅದ್ಧೂರಿಯಾಗಿ ಮಾಡ್ತಾ ಇದ್ರು. ಆಗ ಬಹಳ ಹಿರಿಯ ಕಲಾವಿದರು ಗುಬ್ಬಿ ಕಂಪನಿಯನ್ನ ಬಿಟ್ಟು ಹೊರಟೋಗಿದ್ರು. ಹೊಸ ಕಲಾವಿದರಿಗೋಸ್ಕರ ಹುಡುಕಾಟ ನಡೀತಿದೆ ಅನ್ನೋ ಸಂಗತಿ ಸ್ನೇಹಿತರಿಂದ ನಮ್ಮ ದಿನೇಶ್ ಅವ್ರಿಗೆ ಗೊತ್ತಾಯ್ತು. ಆಗ ದಿನೇಶ್ ಅವ್ರ ಕುಟುಂಬ ಬೆಂಗಳೂರಿಗೆ ಬಂದಿತ್ತು. ಸೀದಾ ಹೋಗಿ ಗುಬ್ಬಿ ವೀರಣ್ಣವ್ರನ್ನ ಭೇಟಿ ಮಾಡೇ ಬಿಟ್ರು ದಿನೇಶ್ ಅವರು.
ವೀರಣ್ಣ ಅವರು ದಿನೇಶ್ ಅವ್ರನ್ನ ನಿರಾಸೆ ಮಾಡದೆ ನಾಳೆ ಒಂದು ಟೆಸ್ಟ್ ಮಾಡ್ತೀನಿ ಬಾ ಒಂದು ಡೈಲಾಗ್ ಕೊಟ್ಟು ಅಂತ ಹೇಳಿದ್ರು. ಈಗ ಬೆಂಗಳೂರಲ್ಲಿ ಮೂವಿಲ್ಯಾಂಡ್ ಥಿಯೇಟರ್ ಇದೆಯಲ್ಲ, ಅಲ್ಲಿ ಆಗ ಶಿವಾನಂದ ಅಂತ ಒಂದು ನಾಟಕದ ಥಿಯೇಟರ್ ಇತ್ತು, ಅದನ್ನ ಗುಬ್ಬಿ ಕಂಪನಿ ಅವ್ರು ನಡೆಸ್ತಾ ಇದ್ರಲ್ಲ, ಅಲ್ಲಿ ಗುಬ್ಬಿ ಕಂಪನಿಯ ಹಿರಿಯ ನಟರಾದ ಬೇಲೂರು ರಾಘವೇಂದ್ರ ರಾಯರು, ಅಚ್ಯುತ ರಾಯರು, ಮಹಾಬಲ್ ರಾಯರು ದಿನೇಶ್ ಅವರ ಪ್ರತಿಭೆಯನ್ನ ಪರೀಕ್ಷಿಸಿದ್ರು. ಮುಂದೇನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ದಿನೇಶ್ ಅವರ ಪ್ರತಿಭೆಯನ್ನ ಪರೀಕ್ಷಿಸಿದ ಹಿರಿಯರು ಹುಡುಗ ಪರವಾಗಿಲ್ಲ, ಧೈರ್ಯದಿಂದ ಪಾತ್ರ ಮಾಡ್ತಾನೆ, ಆದ್ರೆ ಸ್ವಲ್ಪ ಟ್ರೈನಿಂಗ್ ಬೇಕು ಅನ್ನೋ ತೀರ್ಪನ್ನ ನೀಡಿದ್ರು. ಇದು 1956 ಇಸ್ವಿ. ದಿನೇಶ್ ಅವರಿಗೆ ಆಗ 17 ವರ್ಷ. ಆಗ ಅಧಿಕೃತವಾಗಿ ರಂಗಭೂಮಿಯ ಪ್ರವೇಶ ದಿನೇಶ್ ಅವರಿಗೆ ಸಿಕ್ತು. ಅವರು ಅಭಿನಯಿಸಿದ ಮೊದಲ ನಾಟಕ ದಶಾವತಾರ, ಆದರೆ ಪ್ರಮುಖ ಪಾತ್ರ ಸಿಗ್ಲಿಲ್ಲ ಅವರಿಗೆ. ವಿಷ್ಣುವಿನ 10ನೇ ಅವತಾರ ಕಲ್ಕಿ ಅವತಾರದ ಪಾತ್ರ ಅವ್ರಿಗೆ ಸಿಕ್ತು. ಈ ಅವತಾರದಲ್ಲಿದ್ದು ಅವರ ಅಭಿನಯ ಏನ್ ಗೊತ್ತಾ, ಕುದುರೆ ಏರಿ ರಂಗಸ್ಥಳಕ್ಕೆ ಬರೋದು, ಹಿಂದಿನಿಂದ ಒಂದು ಶ್ಲೋಕ ಬರೋದು ಇಷ್ಟೇ, ಆ ಪಾತ್ರಕ್ಕೆ ಬೇರೆ ಸಂಭಾಷಣೆ ಕೂಡ ಇರಲಿಲ್ಲ. ಅದು ಕಡೇ ದೃಶ್ಯ ಅಂತ ಗೊತ್ತಾದ್ರಿಂದ ಪ್ರೇಕ್ಷಕರು ಬಹಳ ಜನ ಹೊರಟೋಗ್ಬಿಡ್ತಿದ್ರು, ಇರ್ತಾ ಇರಲಿಲ್ಲ. ಇಂಥ ಪಾತ್ರದಲ್ಲಿ ಕಲಾವಿದನಿಗೆ ಅಭಿನಯ ತೋರಿಸೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಹೇಳಿ. ಮುಂದೇನಾಯ್ತು ಅಂತ ನಾವು ಒಂದು ವಿರಾಮದ ನಂತರ ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ದಶಾವತಾರದ ಕಲ್ಕಿ ಪಾತ್ರದಲ್ಲಿ ಅಭಿನಯಿಸಿದ್ರು ಕೂಡ ಅದು ಗಣನೆಗೆ ಬರೋದಿಲ್ಲ ಅಂತ ಗೊತ್ತಿತ್ತು ನಮ್ಮ ದಿನೇಶ್. ಆದರೂ ಅವರು ನಿರಾಶರಾಗ್ಲಿಲ್ಲ. ಇವತ್ತಲ್ಲ ನಾಳೆ ಒಂದು ಒಳ್ಳೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆನಲ್ಲಿ ಅವರು ಆ ಪಾತ್ರನ ಅಭಿನಯಿಸ್ತಾ ಇದ್ರು. ಆಗ ಗುಬ್ಬಿ ವೀರಣ್ಣವರು ಕೂಡ ರಂಗಭೂಮಿಗಿಂತಲೂ ಚಿತ್ರರಂಗದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರು. ಅವರು ಪ್ರೊಡ್ಯೂಸ್ ಮಾಡಿದಂತ ಗುಣಸಾಗರಿ, ಬೇಡರ ಕಣ್ಣಪ್ಪ ಚಿತ್ರಗಳು ಹೆಸರು ಮಾಡಿತ್ತು. ಹೊಸ ಸಿನಿಮಾ ಮಾಡೋ ಉತ್ಸಾಹದಲ್ಲಿದ್ರು ಅವರು. ಆದ್ರೆ ಸಿನಿಮಾ ಮಾಡೋ ಅವರ ಉತ್ಸಾಹಕ್ಕೆ ಸೂಕ್ತ ಬೆಂಬಲ ಆಗ ಸಿಗ್ತಾ ಇರಲಿಲ್ಲ. ಇದರ ಜೊತೆಗೆ ಅವರ ಕಂಪನಿನಲ್ಲಿದ್ದ ಬಹುತೇಕ ಕಲಾವಿದರು ಸಿನಿಮಾದ ಬೆನ್ನಹತ್ತಿ ಮದ್ರಾಸ್ಗೆ ಹೊರಟೋಗಿದ್ರು. ಒಂದು ಕಾಲದಲ್ಲಿ ವೈಭವದಿಂದ ಮೆರೆತಿದ್ದ ಗುಬ್ಬಿ ಕಂಪನಿ ಈಗ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಾ ಇತ್ತು. ಇದರ ಪರಿಣಾಮ ದಿನೇಶ್ ಅವರ ಮೇಲೆ ಹೇಗಾಯ್ತು ಅನ್ನೋದನ್ನ ನಾವು ನಿಮಗೆ ಹೇಳಬೇಕು, ಆದ್ರೆ ಈಗ ಸಾಧ್ಯ ಇಲ್ಲ. ಈಗ ಪಾನಿಪುರಿ ಟೈಮ್ ಆಗಿದೆ ಹಾಗೂ ವಿಸ್ಮಯ ಇವತ್ತು ಗೀತಾನೇ ಪಾನಿಪುರಿ ಅಂದ್ಬಿಟ್ಟು. ಸೊ ಇವತ್ತು ಪಾನಿಪುರಿ ಗ್ಯಾರಂಟಿ ತಿಂತೀವಿ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಏನ್ ಗೊತ್ತಾ, ಗಂಟ್ಲಕ್ಕೂ ಕರಕರಾತಿದೆ, ಒಂದ್ ಸ್ವಲ್ಪ ಪಾನಿಪುರಿ ತಿಂದ್ರೆ ಸರಿ ಹೋಗ್ಬೋದು ಅಂತ ನೀವೇ ಹೇಳಿದಿರಲ್ಲ, ಅದಕ್ಕೆ ಔಷಧಿ ಅದೇ. ವೆರಿ ಗುಡ್ ಬಾಸ್, ಸೂಪರ್ ಪಾನಿಪುರಿ ಕೊಡಿಸ್ತೀನಿ. ಥ್ಯಾಂಕ್ ಯು, ಚಲೋ.